ಹಾಯ್, ನಮಸ್ಕಾರ ಎಲ್ಲರೂ, ಹೇಗಿದ್ರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ, ನ್ಯೂಜಿಲೆಂಡಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಒಂದು ವೀಡಿಯೋಗೆ ನೆಗೆಟಿವ್ ಕಮೆಂಟ್ಸ್ಗಳು ಬಂದಿತ್ತು, ಹಾಗಾಗಿ ರಿಪ್ಲೈ ಮಾಡೋಣ ಅಂಥೇಳಿ ಈ ವೀಡಿಯೋನ ಮಾಡ್ತಾ ಇದ್ದೀನಿ. ಯಾವುದದು ವೀಡಿಯೋ ಅಂತಂದರೆ, ನೆಗೆಟಿವ್ ಕಮೆಂಟ್ ಬಂದಿರೋ ವೀಡಿಯೋ ಯಾವುದು ಅಂತ ಅಂದರೆ, ಈಗ ರೀಸೆಂಟಾಗಿ ಒಂದು ಇಲ್ಲಿ ಅಂದರೆ ನ್ಯೂಜಿಲೆಂಡ್ ಹಾಸ್ಪಿಟಲ್ ಅಥವಾ ಮೆಡಿಕಲ್ ಫೆಸಿಲಿಟಿದು ವರ್ಸ್ಟ್ ಮೆಡಿಕಲ್ ಫೆಸಿಲಿಟಿ ಅಂತೇಳಿ ನಾನು ಒಂದು ವೀಡಿಯೋ ಮಾಡಿದ್ದೆ ಹಾಸ್ಪಿಟಲ್ ರಿಲೇಟೆಡು. ಅದಕ್ಕೆ ಒಂದಿಷ್ಟು ಅಂದರೆ ಒಂದು ಎರಡು ಮೂರು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿದೆ. ಅದರಲ್ಲಿ ಒಬ್ಬರು, ನೀವು ಇಲ್ಲದನ್ನೆಲ್ಲ ಹೇಳ್ತಾ ಇದ್ದೀರಾ, ನೀವು ಹೇಳೋದಕ್ಕಿಂತ ತುಂಬ ಜಾಸ್ತಿನೇ ಹಾಸ್ಪಿಟ್ಲು ಮಾಡ್ತಾ ಇದೆ ಅಂತ ಹೇಳಿದರು. ಅದೇ ಇನ್ನೊಬ್ರು, ಇಲ್ಲಿ ಕೊಡ್ತಾರೆ ಇನ್ಫಾರ್ಮೇಶನ್ ರಾಂಗ್ ಅಂತ ಹೇಳಿದರು. ನಾನು ಇಲ್ಲದನ್ನೆಲ್ಲ ಹೇಳ್ತಾ ಇಲ್ಲ, ಇರೋದನ್ನೇ ಹೇಳಿದ್ದು ಮತ್ತು ಇರೋದನ್ನೇ ಹೇಳ್ತಾ ಇರೋದು ಕೂಡ. ಈ ಹಾಸ್ಪಿಟಲ್ ಅಂದರೆ ಎಮರ್ಜೆನ್ಸಿ ಹಾಸ್ಪಿಟಲ್ ಅಂತ ಅಂದರೆ ಸಾಕು ನನಗೆ. ಅವತ್ತು ಅಂದರೆ ಏನು, ಆ ಲೇಡಿ ಫಿಟ್ಸ್ ಬಂದಿದ್ದ ಲೇಡಿಗೆ ಆ ಇನ್ಸಿಡೆಂಟ್ ಆಗಿತ್ತಲ್ಲ, ಅದೇ ಕಣ್ಣು ಮುಂದೆ ಬರುತ್ತೆ. ಒಂಥರ ಇನ್ಸಿಡೆಂಟ್ ಪೂರ್ತಿ ಕಣ್ಣಿಗೆ ಕಟ್ಟದಂಗಿದೆ. ಬೇರೆ ಯಾರೋ ಹೇಳಿದರೆ ಹಿಂಗೆ ಹಿಂಗೆ ಅಂತ ಹೇಳಿದರೆ ಮೋಸ್ಟ್ಲಿ ನಾನು ನಂಬ್ತಾ ಇರಲಿಲ್ಲ ಅನ್ಸುತ್ತೆ. ಅವತ್ತು ನಾನು ಅಲ್ಲಿ ಏನೇನಾಯಿತು ಅಂಥೇಳಿ ಕಣ್ಣಾರೆ ನೋಡಿದ್ದೆ ಮತ್ತು ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ರಿಯಾಲಿಟಿ ನನಗೆ ಚೆನ್ನಾಗಿ ಗೊತ್ತಾಯಿತು. ಮತ್ತು ಅವರೇ ಅಂದರೆ ಎಮರ್ಜೆನ್ಸಿ ಹಾಸ್ಪಿಟಲ್ ಅವರೇ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಪೋಸ್ಟ್ ಮಾಡಿದರೆ ಏನಂದರೆ, ಮಿನಿಮಮ್ ಆದ್ರೂ ಇಲ್ಲಿ ಬಂದರೆ 8 ಅವರ್ಸ್ ವೆಯ್ಟ್ ಮಾಡಲೇಬೇಕು ಅಂತೇಳಿ. ರೀಸೆಂಟಾಗೂ ಒಂದು ಇನ್ಸಿಡೆಂಟ್ ನಡೀತು ಏನಂದರೆ, ಈಗ ಮೋಸ್ಟ್ಲಿ ನ್ಯೂಸ್ ಪೇಪರಲ್ಲಿ, ನ್ಯೂಜಿಲೆಂಡ್ ನ್ಯೂಸ್ ಪೇಪರ್ ಮತ್ತು ಟಿ ವಿಲೂ ಬಂತು ಅನಿಸುತ್ತೆ. ಆಕ್ಲ್ಯಾಂಡಲ್ಲಿ ಇದೆ ಎಮರ್ಜೆನ್ಸಿ ಹಾಸ್ಪಿಟಲಲ್ಲಿ ಯಾರೋ ವೀಲ್ ಚೇರಲ್ಲಿ ಬಂದಾಗ ಅವರನ್ನು ಕೂಡ ಒಂದು 8-10 ಅವರು ವೆಯ್ಟ್ ಮಾಡಿಸಿದ್ದಾರೆ. ಮತ್ತು ಅಲ್ಲೊಬ್ಬ ವ್ಯಕ್ತಿಗೆ ಕಣ್ಣು ಫುಲ್ ಏನೋ ಆಗ್ಬಿಟ್ಟು ಊದಿತ್ತು ಅಂತ ಹೇಳಿದ್ನಲ್ಲ, ಅವನು ಫುಲ್ಲು ಏನೋ ಬಡಬಡಾಯಿಸ್ತಿದ್ದ. ಯಾಕೆ ಅಂತಂದರೆ, ನಾನು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅಂತಲ್ಲ, ದಿಂಬು ಕೊಡಿ, ನಾನು ಆರಾಮಾಗಿ ದಿಂಬು ಇಟ್ಕೊಂಡು ಮಲ್ಕೊತೀನಿ, ಅದನ್ನಾರು ಕೊಡಿ ಅಂತೇಳಿ ಪಾಪ ಅವನು ಏನೋ ತಡಬಡಾಯಿಸ್ತಾ ಇದ್ದ. ಇನ್ನೊಂದು ಫ್ರೆಶ್ ಇನ್ಸಿಡೆಂಟ್ ಹೇಳ್ತೀನಿ ಏನಂದರೆ, ನನ್ನ ಹಸ್ಬೆಂಡ್ಗೆ ಗೊತ್ತಿರೋರೇ, ಅವರಿಗೆ ಒಂದು 5-6 ವರ್ಷದ ಮಗ ಅನಿಸುತ್ತೆ. ಅವನು ಆಟ ಆಡ್ತಾ ಈ ಕೈ ಬೆರಳು ಮೂಳೆ ಮುರಿದು ಹೋಗ್ಬಿಟ್ಟಿದೆ, ಫ್ರ್ಯಾಕ್ಚರ್ ಆಗಿತ್ತು. ಹಾಗಾಗಿ ಅವರು ಒಂದು ಸಲ GPಗೆ ಕನ್ಸಲ್ಟ್ ಮಾಡಿದಾಗ, ಇಲ್ಲ ನೀವು ಸ್ಪೆಷಲಿಸ್ಟನ್ನ ಅವ್ರ ಹತ್ರನೇ ಹೋಗಬೇಕು ಅಂತ ಹೇಳಿದರು. ಆ ಸ್ಪೆಷಲಿಸ್ಟ್ ಅಪಾಯಿಂಟ್ಮೆಂಟ್ ಸಿಕ್ಕಿದ್ದು ಯಾವಾಗ ಗೊತ್ತಾ, 3-4 ತಿಂಗಳು ಆದಮೇಲೆ. 3-4 ತಿಂಗಳು ಆದಮೇಲೆ ಅವರು ಡಾಕ್ಟರ್ ಅಂದರೆ ಸ್ಪೆಷಲಿಸ್ಟ್ ಹತ್ರ ಹೋದಾಗ, ಆ ಮಗು ಅಂದರೆ ಮೂಳೆಗೆ ಅದೇನು ಫ್ರ್ಯಾಕ್ಚರ್ ಆಗಿತ್ತಲ್ಲ, ಅಲ್ಲಾಗಲೇ ಪ್ರೋಟೀನ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಪ್ರೋಟೀನ್ ಬೆಳ್ಕೊಂಬಿಟ್ಟಿತ್ತಂತೆ. ಅದನ್ನು ಮತ್ತೆ ಪ್ರೋಟೀನ್ ಎಲ್ಲ ರಿಮೂವ್ ಮಾಡಿ ಫ್ರ್ಯಾಕ್ಚರಿಗೆ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೋ ಅದನ್ನೆಲ್ಲ ಕೊಟ್ಟಿದ್ದಾಯಿತು. ನಾನೇನು ಹೇಳ್ತಿರೋದು ಅಂತಂದರೆ, ತಕ್ಷಣವೂ ಬೇಡ, ಒಂದು 15 ದಿನ ಟೈಮ್ ಗ್ಯಾಪಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ಬಿಟ್ಟು ಫ್ರ್ಯಾಕ್ಚರ್ ಆಗಿತ್ತಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಹೆಂಗಿದೆ, ಈ 3-4 ತಿಂಗಳು ವೆಯ್ಟ್ ಮಾಡಿಸಿ ಪ್ರೋಟೀನ್ ಬೆಳೆಯೋ ತನಕನೂ ಬಿಟ್ಬಿಟ್ಟು ಮತ್ತೆ ಫ್ರಮ್ ದ ಸ್ಕ್ರ್ಯಾಚಿಂದ ಪ್ರೋಟೀನ್ ಎಲ್ಲ ತೆಗೆದು ಅದಕ್ಕೆ ಫ್ರ್ಯಾಕ್ಚರ್ಗೆ ಟ್ರೀಟ್ಮೆಂಟ್ ಕೊಡೋದು ಯಾವ ಥರ ಇದೆ? ಸೊ ಇದನ್ನು ನಾನು ಹೇಳಿದ್ದು. ಇಲ್ಲ, ರಿಯಾಲಿಟಿ ಹೇಳಿದ್ರೆ ಒಂದಿಷ್ಟು ಜನಕ್ಕೆ ಆಗೋದಿಲ್ಲ, ಏನೇನೋ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಂಗೊಂಥರ ಖುಷಿ ಆಗುತ್ತೆ, ಹೌದಪ್ಪ ಇಲ್ಲಿನ ಏನೋ ನ್ಯೂಜಿಲೆಂಡರ್ಸು ಕೂಡ ನಮ್ಮ ವೀಡಿಯೋಸ್ಗಳನ್ನ ನೋಡಿ ಏನೋ ಅಷ್ಟು ಸೀರಿಯಸ್ ಆಗಿ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾರಲ್ಲ ಅಂಥೇಳಿ. ಮೋಸ್ಟ್ಲಿ ಕಮೆಂಟ್ ಮಾಡಿರೋರು ಅಲ್ಲಿ ವರ್ಕ್ ಮಾಡೋ ನರ್ಸ್ ಆಗಿರ್ಬೋದು, ಇಲ್ಲ ಡಾಕ್ಟ್ರೇ ಆಗಿರ್ಬೋದು, ಇಲ್ಲ ಅಂತಂದರೆ ಅವ್ರ ಅಪ್ಪ ಅಮ್ಮನೇ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೋದು ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ನಾನು ಯಾವುದೇ ವೀಡಿಯೋ ಮಾಡುವಾಗ್ಲೂ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಮಾಡ್ತೀನಿ. ಸುಮ್ಮನೆ ಏನೋ ಬಾಯಿಗೆ ಬಂದಾಗಂತೂ ನಾನು ಹೇಳಲ್ಲ, ಯಾಕೆಂದರೆ ನಮಗೂ ಗೊತ್ತಿದೆ ಏನಂದರೆ, ಇಲ್ಲೇ ನಮಗೆ ಗೊತ್ತಿರೋರು ಒಂದು 10-15 ವರ್ಷದಿಂದ ಇಲ್ಲೇ ಸೆಟ್ಲ್ ಆಗಿರೋರು ಇದ್ದಾರೆ. ನಾವೇನಾದ್ರೂ ತಪ್ಪು ಇನ್ಫಾರ್ಮೇಷನ್ ಕೊಟ್ವಿ ಅಂತಂದರೆ ಅವರೇ ಹೇಳ್ತಾರೆ, ಇಲ್ಲ ನೀವು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂಥೇಳಿ. ಹಾಗಾಗಿ ನಾವು ಏನೋ ಬಾಯಿಗೆ ಬಂದಾಗಂತೂ ಹೇಳಲ್ಲ, ಏನೇ ವೀಡಿಯೋ ಮಾಡೋದಿದ್ರು ಅದ್ರ ಬಗ್ಗೆ ತಿಳ್ಕೊಂಡು ಸೆನ್ಸ್ ಇಟ್ಕೊಂಡೇ ನಾನಂತೂ ಮಾಡೋದು. ಮತ್ತು ಕಂಟೆಂಟ್ ಅಂತಂದರೆ ಇನ್ನೊಂದು ಜ್ಞಾಪಕ ಆಗುತ್ತೆ ಏನಂದರೆ, ಒಂದಿಷ್ಟು ವೀಡಿಯೋಸಲ್ಲಿ ನಾನು ನೋಡ್ತಾ ಇರ್ತೀನಿ, ಏನಂದರೆ ಏನೂ ಇರೋಲ್ಲ ಕಂಟೆಂಟಲ್ಲಿ, ಏನು ನಮ್ಮ ಕಡೆ ಹೇಳೋದಿದ್ರೆ ಉಳಿಸೋಪ್ಪು ಇರೋದಿಲ್ಲ, ಅದಕ್ಕೆ 100,000 ವ್ಯೂಸ್ ಇರುತ್ತೆ. ಮತ್ತು ಕಮೆಂಟ್ಸ್ ನೋಡಬೇಕು, ಏನೋ ಏನಾದ್ರು ಹಾಕಿ ನಾವು ನೋಡ್ತೀವಿ, ಒಟ್ಟು ನೀವು ವೀಡಿಯೋ ಮಾಡಿ ಅಂತೇಳಿ ಒಂದಿಷ್ಟು ಕಮೆಂಟ್ಸ್ಗಳಿರುತ್ತೆ. ನಾವುಗಳು ಅಷ್ಟು ಕಷ್ಟಪಟ್ಟು ಒಳ್ಳೆಯ ಕಂಟೆಂಟ್ ಕೊಡಬೇಕಪ್ಪ ಅಂಥೇಳಿ ಕಷ್ಟಪಟ್ಟು ಮಾಡಿರ್ತೀವಲ್ಲ, ಅಂಥದಕ್ಕೆ ವ್ಯೂಸೇ ಬರೋದಿಲ್ಲ. ಆಮೇಲೆ ನಾವು ಒಂದಿಷ್ಟು ಹೌದಪ್ಪ ಜನಕ್ಕೆ ರೀಚ್ ಆಗತ್ತೆ ಅಂಥೇಳಿ ವೀಡಿಯೋಸ್ ಮಾಡಿರ್ತೀವಲ್ಲ, ಆ ವೀಡಿಯೋಸ್ ಅಂತೂ ರೀಚೇ ಆಗೋದಿಲ್ಲ. ಸುಮ್ಮನೆ ಯಾವುದೊಂದು ಅಪ್ಲೋಡ್ ಮಾಡಿರ್ತೀವಿ ವೈರಲ್ ಆಗಲ್ಲ ಅಂಥೇಳಿ, ಅದು ತುಂಬ ವೈರಲ್ ಆಗಿಬಿಟ್ಟಿರುತ್ತೆ. ಒಂದಿಷ್ಟು ಜನ ತಳ್ಕು ಬಳ್ಕು ಮಾಡಿಕೊಂಡು ಈ ಸ್ಟೈಲಿಶ್ ಆಗಿ ಪಾಶ್ ಆಗಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾರೆ, ಅಂಥದಕ್ಕೆ ತುಂಬ ಅಂದರೆ ತುಂಬಾ ವ್ಯೂಸ್ ಬರ್ತಾ ಇರುತ್ತೆ. ನನಗೆ ಆ ಥರ ಎಲ್ಲ ಪಾಶ್ ಆಗಿ ಫೇಕ್ ಆಗಿ ಆಕ್ಸೆಂಟ್ ಮಾಡೋದು ಫೇಕ್ ಆಗಿರೋದು ಅದೆಲ್ಲ ನನಗೆ ಬರೋದಿಲ್ಲ, ನಾನು ಇರೋದೇ ಹಿಂಗೆ.
ಮತ್ತೆ ಒಂದಿಷ್ಟು ಜನಕ್ಕೆ ಈ ಅಬ್ರಾಡ್ ಅಲ್ಲಿ ಯಾವ ತರ ಲೈಫ್ ಸ್ಟೈಲ್ ಇರುತ್ತೆ, ಹೆಂಗಿರುತ್ತೆ ಅಂತ ಹೇಳಿ ನೋಡಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಮತ್ತೆ ಹೌದಪ್ಪ ಇಲ್ಲಿ ಬರಬೇಕು, ಬೇರೆ ಕಡೆ ಬಂದು ಕೆಲಸ ಮಾಡಬೇಕು, ಹೆಂಗೆ ಹುಡುಕ್ಬೇಕು ಜಾಬ್ಸ್ನೆಲ್ಲ ಅಂಥೇಳಿ ಒಂದಿಷ್ಟು ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಸೊ ಅಂಥವರಿಗೆ ಅಂಥೇಳಿ ನಾನು ಆದಷ್ಟು ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾಕೋ ಮಾಡಬೇಕು ಅಂತ ಅನಿಸ್ತು, ಮಾಡಲಿಲ್ಲ ಅಂತಂದರೆ ಒಂದಿಷ್ಟು ಜನ ಹೌದಪ್ಪ ಇವ್ರು ಹೇಳ್ತಿರೋದೇ ತಪ್ಪು ಅಂತ ಅನಿಸುತ್ತೆ ಅಂಥೇಳಿ ಒಂದಿಷ್ಟು ಜನ ಅಂದ್ಕೊತಾರೆ. ಹಾಗಾಗಿ ನನ್ನ ಕಡೆಯಿಂದ ಕ್ಲಾರಿಟಿ ಕೊಡೋದು ಇಂಪಾರ್ಟೆಂಟ್ ಅಂತ ಅನಿಸ್ತು, ಹಾಗಾಗಿ ಈ ವಿಡಿಯೋ ಮಾಡಿದೆ. ಇದಾಗಿತ್ತು ಇರ್ತೇನೆ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನೇ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ, ಅಲ್ಲಿ ತನಕ ಬೈ ಬೈ.